ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 90. ಅವರು ಈಗಾಗಲೇ ಇರುವ ಯಹೂದ ಯುಗದ ಅಥವಾ ಸುಗ್ಗಿಯ ಮುಕ್ತಾಯದ ಸಂಗತಿಗಳನ್ನು ಆಗಿನ ಭವಿಷ್ಯದ ಸುಗ್ಗಿಯೊಂದಿಗೆ ಅಥವಾ ಸುವಾರ್ಥ ಯುಗದ ಮುಕ್ತಾಯದೊಂದಿಗೆ ಬೆರೆಸುವ ಪ್ರವೃತ್ತಿ ಅವರಲ್ಲಿದ್ದರಿಂದ ನಮ್ಮ ಕರ್ತನು ಅವರಿಗೆ ನಡುವೆ ತಲೆದೂರುವ ಘಟನೆಗಳ ವಿವರವಾದ ವರದಿಯನ್ನು ಅವರಿಗೆ ನೀಡಿದವನಾದರೂ ಮಧ್ಯಕಾಲದ ಗಣನೀಯ ಸಮಯವು ಕಳೆದು ಹೋಗುವುದರ ಬಗ್ಗೆ ಸ್ಪಷ್ಟಪಡಿಸಿದನಾದರೂ ಅದರ ವಿಸ್ತಾರದ ಬಗ್ಗೆ ಯಾವುದೇ ಸ್ಪಷ್ಟವಾದ ಕಲ್ಪನೆಯನ್ನು ನೀಡಲಿಲ್ಲ. ಯಾಕೆಂದರೆ ಆತನಿಗೆ ಸಹ ಆ ಸಮಯದ ವಿಸ್ತಾರದ ಬಗ್ಗೆ ತಿಳಿದಿರಲಿಲ್ಲ. ಮಾರ್ಕ 13:32. ಮತ್ತ 24:1-14 ವಚನಗಳು ಸಮಗ್ರ ಸುವಾರ್ಥಯುಗವನ್ನು ವ್ಯಾಪಿಸುತ್ತದೆ. ಮುಂದಿನ 15:22 ವಚನಗಳು ಯಹೂದ ಯುಗಕ್ಕೆ ಮತ್ತು ಸಾಂಕೇತಿಕವಾಗಿ ಸುವಾರ್ಥಯುಗದ ಅಂತ್ಯಕ್ಕೆ ಅಕ್ಷರಸವಾಗಿ ದ್ವಿಗುಣವಾದ ಅನ್ವಯವನ್ನು ಹೊಂದಿದೆ. ಇದರಲ್ಲಿ ಯಹೂದ ಯುಗವು ನೆರಳಾಗಿದೆ. 23:26 ವಚನಗಳು ಸುಳ್ಳು ಕ್ರಿಸ್ತನ ಬಗೆಗಿನ ಎಚ್ಚರಿಕೆಯ ಮಾತುಗಳಾಗಿವೆ ಮತ್ತು 27 ವಚನದಲ್ಲಿ ಅವರು ಆತನ ದ್ವಿತೀಯಾಗಮನದ ಪ್ರತ್ಯಕ್ಷತೆ ಬಗ್ಗೆ ಎತ್ತಿದ ಪ್ರಶ್ನೆಯ ಬಗ್ಗೆ ತಲುಪುತ್ತಾನೆ ಮತ್ತು ಪ್ರಕಾಶಮಯವಾದ ಬೆಳಕು ಸೂರ್ಯನ ಮೂಡಣದಿಂದ ಹೊರಟು ಬಂದು ಬಡವಣದವರೆಗೂ ಬೆಳಗುವಂತೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ. ಇದು ಸರಿಯಾದ ಭಾಷಾಂತರ. ಸೂರ್ಯನ ಪ್ರಕಾಶವು ಯಾವ ಸದ್ದಿಲ್ಲದೆ ತತ್ಕ್ಷಣದಲ್ಲಿ ಪ್ರಸನ್ನಗೊಳ್ಳುವುದು ಮತ್ತು ಮೊದಲು ಎಚ್ಚರಗೊಳ್ಳುವವರು ಇದನ್ನು ಪ್ರಥಮವಾಗಿ ಗ್ರಹಿಸುವರು. ಸರಿಯಾದ ಸ್ಥಳದ ಬಗ್ಗೆ ಅವರ ಪರಿಶೀಲನೆಯ ವಿಚಾರದ ನಮ್ಮ ಕರ್ತನ ವಚನದ ಇತರೆ ಮಧ್ಯಾಂತರ ಲಕ್ಷಣಗಳನ್ನು ಬಿಟ್ಟು ನಾವು ವಚನ 37:39 ನೋಹನ ಕಾಲದಲ್ಲಿ ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರಸನ್ನತೆಯು ಇರುವುದು ಎಂದು ಗಮನಿಸುತ್ತೇವೆ. ಇಲ್ಲಿನ ಹೋಲಿಕೆಯು ನೋಹನ ಬರುವಿಕೆ ಮತ್ತು ಕರ್ತನ ಆಗಮನ ಇವುಗಳ ಮಧ್ಯೆ ಅಲ್ಲ, ಅಥವಾ ಪ್ರಳಯ ಬರುವಿಕೆ ಮತ್ತು ಯೇಸುವಿನ ಬರುವಿಕೆಯ ಬಗ್ಗೆಯೂ ಅಲ್ಲ. ನೋಹನ ಬರುವಿಕೆಯನ್ನಾಗಲಿ ಕರ್ತನ ಬರುವಿಕೆಯನ್ನಾಗಲಿ ಎಲ್ಲೂ ಉಲ್ಲೇಖಿಸಿರುವುದಿಲ್ಲ. ಯಾಕೆಂದರೆ ಈಗಾಗಲೇ ಹೇಳಿರುವಂತೆ ಪರೋಸಿಯ ಎನ್ನುವುದು ಬರುವಿಕೆ ಅಲ್ಲ, ಪ್ರತ್ಯಕ್ಷತೆ, ಪ್ರೆಸೆನ್ಸ್. ಭಿನ್ನತೆ ಏನೆಂದರೆ ಪ್ರಳಯಕ್ಕೆ ಮೊದಲು ಆತನ ಜನರ ಮುಂದೆ ನೋಹನ ಪ್ರತ್ಯಕ್ಷತೆ ಮತ್ತು ಬೆಂಕಿಗೆ ಮೊದಲು ಲೋಕದಲ್ಲಿ ಕರ್ತನ ಪ್ರತ್ಯಕ್ಷತೆ. ಕರ್ತನ ಮಹಾಸಂಕಟಗಳ ದಿನದಲ್ಲಿ ಈ ಯುಗವು ಮುಕ್ತಾಯಗೊಳ್ಳುವುದು. ನೋಹನ ದಿನಗಳಲ್ಲಿ ಪ್ರವಾಹದ ಮೊದಲು ಜನರು ದುಷ್ಟರಾಗಿದ್ದರು. ಹಾಗೆಯೇ ಕರ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಸುಡುವ ಬೆಂಕಿಯು ಸಂಕಷ್ಟವು ಅವರ ಮೇಲೆ ಬರುವ ಮುನ್ನ ಅವರು ಜನರು ದುಷ್ಟರಾಗಿರುತ್ತಾರೆ. ಆದರೂ ನಮ್ಮ ಕರ್ತನು ಹೋಲಿಕೆ ಮಾಡುತ್ತಿರುವುದು ಇದನ್ನಲ್ಲ, ಯಾಕೆಂದರೆ ದುಷ್ಟತನವು ಎಲ್ಲ ಕಾಲಗಳಲ್ಲಿಯೂ ತುಂಬಿರುತ್ತದೆ. ಹೋಲಿಕೆಯ ಅಂಶವನ್ನು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಮತ್ತು ನಾವು ವಿಮರ್ಶಿಸಿದಾತ್ಮಕವಾಗಿ ಓದಿಕೊಳ್ಳುವಾಗ ಕೂಡಲೇ ಕಂಡುಬರುತ್ತದೆ. ನೋಹನ ಕುಟುಂಬವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜನರಿಗೆ ಪ್ರಳಯ ಉಂಟಾಗುವ ಬಗ್ಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ. ನೋಹ ಮತ್ತು ಆತನ ಕುಟುಂಬದವರ ಸಾಕ್ಷಿಯನ್ನು ಅವರು ನಂಬಲಿಲ್ಲ. ಆದುದರಿಂದ ಅವರಿಗೆ ಅದು ತಿಳಿಯಲಿಲ್ಲ. ಮತ್ತು ಇದುವೇ ಹೋಲಿಕೆ ಮಾಡುವ ಅಂಶ. ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಹಾಗೆಯೇ ಇರುವುದು. ಕರ್ತನ ಕುಟುಂಬ ಸದಸ್ಯರ ಹೊರತಾಗಿ ಬೇರೆ ಯಾರೂ ಇದನ್ನು ನಂಬುವುದಿಲ್ಲ. ಈಗ ಸಂಘಟಿತವಾಗಿರುವ ಸಮಾಜವು ಈಗ ಸಮೀಪಿಸುತ್ತಿರುವ ಸಂಕಟದ ದಿನದಲ್ಲಿ ಕೇಡು ಬೆಂಕಿಗೆ ಕರಗಿ ಹೋಗುವವರೆಗೂ ಇದು ತಿಳಿಯುವುದಿಲ್ಲ. ಇವು ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆಯನ್ನು ಮಾಡಿಕೊಡುತ್ತಾ ಇದ್ದು ಲೂಕನ ಸುವಾರ್ತೆ 17:28 ವಚನದಲ್ಲಿ ಲೋಟನು ಸದೋಮನನ್ನು ಬಿಟ್ಟು ಹೋದ ದಿವಸದಲ್ಲಿ ಅವರು ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು ಎಂದಿದೆ. ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದಿರಲಿಲ್ಲ. ಮತ್ತ 24:38-39 ವಚನ ಎಂಬ ಆತನ ಮಾತುಗಳಲ್ಲಿ ಉದಾಹರಿಸಲ್ಪಟ್ಟಿದೆ. ಅದರಂತೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನದಲ್ಲಿಯೂ ಅದೇ ರೀತಿಯಾಗಿರುವುದು. ಆದ್ದರಿಂದ ಕರ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿಯೂ ಈ ಲೋಕದ ಜನರು ತಿನ್ನುತ್ತಾ ಕುಡಿಯುತ್ತಾ ನೆಡುತ್ತಾ ಕಟ್ಟುತ್ತಾ ಮದುವೆ ಮಾಡಿಕೊಡುತ್ತಾ ಇರುವರು ಎಂಬುದು ಅವು ಪಾಪಕರ ಸಂಗತಿ ಎಂದು ಹೇಳದೆ ಆತನ ಪ್ರಸನ್ನತೆಯ ಬಗ್ಗೆ ಈ ಲೋಕಕ್ಕೆ ಬರುವ ತೊಂದರೆಯ ಬಗ್ಗೆ ಅವರ ಜ್ಞಾನವನ್ನು ಸೂಚಿಸುವುದಾಗಿದೆ ಎಂದು ಹೇಳುತ್ತದೆ. ಆದುದರಿಂದ ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗ ಅಥವಾ ಸುಗ್ಗಿಯು ಸಮಾಪ್ತಿಗೂ ಸೂಚನೆಯೇ? ವಚನ 24:3 ವಚನ ಎಂಬ ಕರ್ತನ ಶಿಷ್ಯರ ಪ್ರಶ್ನೆಗೆ ಆತನು ನೀಡಿದ ಉತ್ತರವಾಗಿದೆ. ತಾತ್ಪರ್ಯವಾಗಿ ಆತನು ಹೇಳಿದ್ದೇನೆಂದರೆ ಈ ಲೋಕದ ಸಹಜ ಜನಸಮೂಹಕ್ಕೆ ಯಾವುದೇ ಸೂಚನೆ ಇರುವುದಿಲ್ಲ. ಅವರಿಗೆ ನನ್ನ ಪ್ರತ್ಯಕ್ಷತೆಯ ಬಗ್ಗೆ ಮತ್ತು ನೂತನ ದೈವೇಚ್ಛೆಯ ಬದಲಾವಣೆಗಳ ಬಗ್ಗೆ ತಿಳಿದು ಬರುವುದಿಲ್ಲ.
ಈ ಲೋಕವು ಗ್ರಹಿಸಬಹುದಾದ ಯಾವುದೇ ಸೂಚನೆಗಳು ಕಂಡುಬರುವ ಮೊದಲೇ ದೇವರಿಂದ ಕಲಿತುಕೊಂಡವರಾದ ಕೆಲವರಿಗೆ ಮಾತ್ರವೇ ಅದು ತಿಳಿಯುತ್ತದೆ. ಇಲ್ಲಿ ವಿವರಿಸಿದ ರೀತಿಯಲ್ಲಿ ಅಲ್ಲ. ದೇವರಿ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.